ಮೇಕೆ ದೇವಿ ನಮಗೆ ಅನಿಸಿತು. ಇವತ್ತಿದು ಭವ್ಯವಾದ ದೇವಸ್ಥಾನವಾಗಿ ಲಕ್ಷಾಂತರ ಭಕ್ತರನ್ನ ಈ ತಾಯಿ ಕರೆಸ್ಕೋತಾ ಇದ್ದಾರೆ. ಈ ತಾಯಿ ಮಹಿಳೆಯೇ ಅಪಾರ, ನಂಬಿದ್ದೇನೆ ಈ ತಾಯಿ. ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್ನ ನಿಮ್ಮ ಪ್ರೀತಿಯ ನಂದಿಸಿರಿ. ಈ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮಾರಿದೆ. ಬನ್ನಿ ವಿಡಿಯೋ ಶುರು ಮಾಡೋಣ. ಇವತ್ತು ಮಧ್ಯಾಹ್ನದಿಂದ ಲಾಕ್ ಶುರು ಮಾಡ್ತಾ ಇದ್ದೀನಿ. ಆಲ್ರೆಡಿ ಟೈಮ್ ಬಂದು 4 ಗಂಟೆ ಆಗಿದೆ, ಸೊ ಇನ್ನೇನು ಸಂಜೆ ಆಗೋವತ್ತೆ. ಸೊ ವರ್ಷ ಬರೋವಾಗ ತರಕಾರಿ ಮತ್ತು ಕಾಳು ಸೊಪ್ಪು ಎಲ್ಲ ತಂದಿದ್ರು, ಅದನ್ನೇ ಬಿಡಿಸಿಡ್ತಾ ಇದ್ದೀವಿ. ಸೊ ಜೊತೆಗೆ ಪಾನಿಪುರಿ ಕೂಡ ತಂದಿದ್ದಾರೆ, ಸೊ ಅದನ್ನೇ ರೆಡಿ ಮಾಡಬೇಕಿವಾಗ. ಸ್ವಲ್ಪ ಮಸಾಲೆ ಪುರಿ, ಸ್ವಲ್ಪ ಪಾನಿಪುರಿ ಮಾಡ್ತೀವಿ. ನನ್ನ ಮಗಳು ನೋಡಿ ಬೀನ್ಸ್ ಇಟ್ಕೊಂಡು ಹಾಗೆ ಕೂತಿದ್ದಾಳೆ. ಸೊ ಬನ್ನಿ ಇವಾಗ ಪಾನಿಪುರಿಗೆ ರೆಡಿ ಮಾಡೋಣ. ಏಯ್ ಡ್ಯಾಡಿ, ಕಾಲು ಸುಳಿತೈತೆ ತಾನೇ, ನೀನು ಸುಳಿ. ಅವು 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 ಆವು ಆವು ಅಂತ ಲೈಟು ಲೈಟು ಒಂದು ವರ್ಷ ಲೈಟ್ ಏನು ಲೈಟು ಲೈಟು ಅಂತಳೆ ಲೈಟು ಏನದು ಲೈಟು ಅಂತಳೆ ಲೈಟ್ ಅನ್ನು ಮಗ್ನೆ ಲೈಟ್ ಏನು ಲೈಟು ಆವು ಆವು ಅಂತ ಐತದು ಲೈಟು ಚೆಡ್ಡೊಳಗೆ ಬರ್ತೀನಿ ನಾನು. ಆವಲ್ಲ ಇಡು ಅಲ್ಲಿ ಇಡು, ನಿಂಗೆ ಯಾವ್ದು ಬೇಕು ಅದೇ ತಿನ್ನಿ. ಬಿಡು, ಇದಕ್ಕೆ ಯಾಕೆ ಹೋಯ್ತಿ ಫಸ್ಟ್ ಹತ್ತಿರ್ಲಿ, ಫಸ್ಟ್ ಇತ್ತಿನ. ಹ್ಞೂ ಕಣೋ, ಕರೆಕ್ಟ್ ಕಳಿಸ್ತೀನಿ, ಇದನ್ನೇ ಹೋಗ್ಲಿಲ್ಲ ನೋಡಿ. ಹಾಗೆ ಒಣತೈತಿ, ಈ ಥರ ಬಿಸಿ ಬಿಸಿ ಇರಬೇಕು. ಚೆನ್ನಾಗೈತೆ ಮಗ್ನೆ? ಬೇಡ ಬೇಡ, ನಾವ್ ಇಲ್ಲೇ ತಿಂತೇವಿ, ತಿನ್ನು. ಆ ಅಂತಿ ನೀನೇ ತಿನ್ನು ನೋಡಿ, ಏನ್ ತಿಂತಾವ್ರಿ ಇವರು. ನನಗೆ ಮಸಾಲೆ ಪುರಿಗಿಂತ ಪಾನಿಪುರಿ ಇಷ್ಟ ಆಗುತ್ತೆ, ಸೊ ನಾನು ಯಾವಾಗ ತಂದರೂ ಇದೇ ಥರ ಮಾಡ್ಕೊಂಡು ತಿನ್ನೋದು. ಸ್ವಲ್ಪ ಮಸಾಲೆನೂ ಮಾಡ್ತೀನಿ, ಸಾಂಬಾರೆಲ್ಲ ಜಾಸ್ತಿ ಇರುತ್ತಲ್ಲ, ಸೊ ಹಂಗಾಗಿ. ಇವಾಗ ತಿಂದು ಎಲ್ಲ ಎತ್ತಿಟ್ಟೆ ಆಯಿತು. ಸೊ ನೋಡಿ, ವರ್ಷ ಇಷ್ಟು ಕಾಳು ಬಿಡಿಸಿದರೆ ನಾನು ಮೆಣಸಿನ್ಕಾಯಿ ಮತ್ತು ಎಲ್ಲ ಫ್ರಿಡ್ಜಲ್ಲಿ ಇಡ್ತಾ ಇದ್ದೀನಿ, ಟೊಮೊಟೊ ಎಲ್ಲ. ಸೊ ನೋಡಿ, ಒಂದಿನ ಫ್ರಿಡ್ಜ್ ಕೂಡ ಕ್ಲೀನ್ ಮಾಡಬೇಕು, ಯಾವತ್ತು ಮಾಡೋದೋ ಗೊತ್ತಿಲ್ಲ, ಒಬ್ಳು ಕೈಲಿ ಆಗೋಲ್ಲ. ಸೊ ವರ್ಷಂಗೆ ಯಾವ ಥರ ರಜಾ ಇದ್ದಾಗ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ, ನೋಡೋಣ. ನೋಡಿ, ಟೊಮೊಟೊ ಕೂಡ ತಂದಿದ್ರು, ಚೆನ್ನಾಗಿದ್ದಾವೆ. ಸೊ ನನ್ನ ಮಗಳು ಫ್ರಿಜ್ ಓಪನ್ ಮಾಡಿದೆ, ಇದ್ದಾಳೆ ಹಿಂದೆ ಹಿಂದೆ ಬರ್ತಾ ಇದ್ದಾಳೆ. ಸೊ ಅವೆಲ್ಲ ತರಕಾರಿ ಎಸಿತಾಳೆ ಅಂತ ಎತ್ತಿಟ್ಟು ಬಂದೆ. ಇವಾಗ ಸೊಪ್ಪು ಬಿಡಿಸ್ತೀನಿ ನಾನು. ಸೊ ನೋಡಿ, ಕೊತ್ತಂಬರಿ ಸೊಪ್ಪು ಕೂಡ ಚೆನ್ನಾಗಿದೆ. ನೋಡಿ, ಈ ಥರ ಬಿಡಿಸಿಟ್ಕೊತೀನಿ ಒಂದೇ ಸಲ. ಚಿಲ್ಕವರೆ ಸೊಪ್ಪು ಕೂಡ ತಂದಿದ್ರು, ಸೊ ಬಿಡಿಸ್ತಾ ಇದ್ದೀನಿ. ನೋಡಿ, ಈ ಥರ ಬಿಡಿಸ್ತಾ ಇದ್ದೀನಿ. ಅದರಲ್ಲಿ ಬಿಡಿಸಿದ್ರೆ ಕಸನೇ ಎಷ್ಟು ಬರುತ್ತೆ ನೋಡಿ, ಅಷ್ಟು ಬರುತ್ತೆ. ಬಿಡಿಸ್ಬಿಟ್ಟು ಎಲ್ಲ ನೀಟಾಗಿ ಇಟ್ಟಿಟ್ಟರೆ ನಾವು ಅಡುಗೆ ಮಾಡ್ಬೇಕಾದ್ರೆ ಯೂಸ್ ಆಗುತ್ತೆ ನೀಟಾಗಿ ಅಂತ. ನೋಡಿ, ಇಷ್ಟು 2 ಕಟ್ಟು ಚಿಲ್ಕವರೆ ಸೊಪ್ಪಲ್ಲಿ ಇಷ್ಟು ಬಂದಿದೆ. ಸೊ 1 ಕಟ್ ಕೊತ್ತಂಬರಿ ಸೊಪ್ಪಲ್ಲಿ ಇಷ್ಟು ಬಂದಿದೆ. ಎಷ್ಟು ಕಸ ಬಂದಿದೆ ನೋಡಿ, ಸೊಪ್ಪಲ್ಲಿ ಅರ್ಧ ವೇಸ್ಟೇ ಬಂದಿದೆ. ಸೊ ನನಗೆ ಈ ಥರ ನೀಟಾಗಿ ಬಿಡಿಸಿಟ್ರೆ ಇಷ್ಟ ಆಗೋದು. ಸೊ ಬಿಡ್ಸ್ ಕವರಲ್ಲಿ ಎತ್ತಿಡ್ಕೋತೀನಿ, ಕೆಳಗಡೆ ಒಂದು ಪೇಪರು, ಮೇಲೆ ಒಂದು ಪೇಪರ್ ಹಾಕ್ಬಿಟ್ಟು. ಸೊ ಬೇಕಾದಾಗ ಯೂಸ್ ಮಾಡ್ಕೋಬೋದಲ್ವಾ. ಅವಾಗ ಸೋಸೋಣ ಅಂದರೆ ಇನ್ನೂ ಸ್ವಲ್ಪ ಕೊಳ್ತೋಗಿರುತ್ತೆ, ಆ ನೀರೆಲ್ಲ ನೀಟಾಗಿ ಡ್ರೈ ಆಗುತ್ತೆ. ಸೊ ಹಂಗಾಗಿ ಸ್ವಲ್ಪ ಸೋಸ್ಬಿಟ್ಟು ಆರಕ್ಕಿಟ್ಬಿಟ್ಟು ನೀರೇನಾರು ಇದ್ದರೆ ಸೊ ಎತ್ತಿಡ್ಬೇಕು ಆಮೇಲೆ. ನೋಡಿ, ಇವಾಗ ಬಾಕ್ಸ್ ತಂದೆ. ಈ ಥರ ಬಾಕ್ಸಲ್ಲಿ ಕೆಳಗಡೆ ಒಂದು ಟಿಶ್ಯೂ ಪೇಪರ್ ಹಾಕ್ತಾ ಇದ್ದೀನಿ. ಟಿಶ್ಯೂ ಪೇಪರ್ಗಿಂತ ನ್ಯೂಸ್ ಪೇಪರ್ ಹಾಕಬೇಕು, ಸೊ ಚೆನ್ನಾಗಿ ಹೀರ್ಕೊಳ್ಳುತ್ತೆ, ಅಬ್ಸರ್ವ್ ಮಾಡ್ಕೊಳ್ಳುತ್ತೆ ನೀರು. ಆವಾಗ ಕೊತ್ತಂಬರಿ ಎಷ್ಟು ದಿನ ಆದರೂ ಏನಾಗಲ್ಲ. ನೋಡಿ, ಈ ಥರ ನ್ಯೂಸ್ ಪೇಪರ್ ಖಾಲಿಯಾಗಿತ್ತು, ಸೊ ಹಂಗಾಗಿ ಟಿಶ್ಯೂ ಪೇಪರೇ ಹಾಕ್ತಾ ಇದ್ದೀನಿ. ಕೆಳಗಡೆ ಒಂದು ಹಾಕ್ಬಿಟ್ಟು ಅದ್ರ ಮೇಲೆ ಸೊಪ್ಪು ಹಾಕ್ಬಿಟ್ಟು ಮೇಲ್ಗಡೆ ಒಂದು ಟಿಶ್ಯೂ ಪೇಪರ್ ಹಾಕ್ಬಿಟ್ಟು ಈ ಥರ
ಏರ್ಟೈಟ್ ಕಂಟೈನರಲ್ಲಿ ಹಾಕಿಡಬೇಕು. ಈ ಥರ ನೀಟಾಗಿ ಕ್ಲೋಸ್ ಮಾಡಿಟ್ಟರೆ ಎಷ್ಟು ದಿನ ಆದರೂ ಏನೂ ಆಗಲ್ಲ, ಬೇಕಾದಾಗೆಲ್ಲ ಯೂಸ್ ಮಾಡ್ಬೋದು. ಅವಾಗ ಸೋಸ್ಕೊಂಡು ಸೋಸ್ಕೊಂಡು ಯೂಸ್ ಮಾಡೋಕ್ಕಾಗಲ್ಲ ಅಲ್ವಾ. ಸೊ ಹಂಗಾಗಿ ಇದು ತೊಗರಿ ಕಾಳನ್ನೂ ಹಾಗೆ ಎತ್ತಿಡ್ತೀನಿ ನಾನು. ಸೊ ಹಂಗಾಗಿ ನೋಡಿ, ಇದು ಒಂದು ಬಾಕ್ಸ್ ಬಂದಿದ್ದಾವೆ, 1 ಕೆಜಿ ತಂದಿದ್ರು. ಸೊ ಒನ್ ಬಾಕ್ಸ್, 1 ಕೆಜಿಗೆ 1 ಬಾಕ್ಸ್ ಬಂದಿದೆ ಚಿಕ್ಕ ಬಾಕ್ಸಲ್ಲಿ. ಸೊ ಇದನ್ನು ಕೂಡ ಹಾಗೆಯೇ ಎತ್ತಿಡ್ತಾ ಇದ್ದೀನಿ. ಸೊ ಇದು ಪಲಾವಿಗೆ, ಸಾಂಬಾರ್ಗೆ ಎಲ್ಲ ಚೆನ್ನಾಗಿರುತ್ತೆ. ಸೊ ನೋಡೋಣ, ಒಂದಿನ ಸಾಂಬಾರು ಮಾಡೋಣ, ಒಂದಿನ ಪಲಾವ್ ಮಾಡೋಣ ಅಂತ ಆಗುತ್ತೆ. ನಮಗೆ ಒಂದು 2-3 ಟೈಮ್ ಮಾಡ್ಕೋಬೋದು. ಸೊ ಇಬ್ಬರಿಗೆ ಆಗಿರೋದ್ರಿಂದ ನೋಡಿ, ಕವರ್ಗೆ ಸಪ್ಪಾಕಿಡುತ್ತೆ. ಸೊ ಎತ್ತಿಡೋಕೆ ಹೋಗೋದೇ ತಡ, ನನ್ನ ಮಗಳು ಹಿಂದೆ ಹಿಂದೆಯೇ ಬರ್ತಾ ಇರ್ತಾಳೆ. ಸೊ ಇವಾಗ ಹರ್ಷ ಎಲ್ಲ ಆಯ್ತಲ್ಲ, ಕೈ ತೊಳ್ಕೊತಾ ಇದ್ದಾರೆ. ಸೊ ಇವಾಗ ನಾನು ಟೀ ಮಾಡಬೇಕು. ಇವಾಗ ಇಷ್ಟೊತ್ತಿಗೆ ಇಷ್ಟು ಕೆಲಸ ಮಾಡೋವತ್ತಿಗೆ ಆಲ್ರೆಡಿ ಟೈಮು 5:30 ಆಗೋಯಿತು. ಸೊ ಮಾತಾಡಿಕೊಂಡು ಪಾಪನ ಆಡಿಸ್ಕೊಂಡು ಎಲ್ಲ ಮಾಡೋವತ್ತಿಗೆ, ಸೊ ಇವಾಗ ಹಾಗೆಯೇ ಟೀ ಮಾಡಿಕೊಂಡು ಗೆಣಸು ಕೂಡ ತಂದಿದ್ರಲ್ವ ಹರ್ಷ. ಸೊ ಇದು ಸಂಕ್ರಾಂತಿ ಹಬ್ಬದಲ್ಲಿ ಫೇಮಸ್ ಅಲ್ವಾ ಗೆಣಸು ಮಾಡೋದು. ಸೊ ಇವಾಗಲೇ ತಂದಿದ್ರು, ಅರ್ಷನ ಕಣ್ಣಿಗೆ ಕಾಣದೇ ತಡ. ಅವರಂತೂ ತುಂಬ ಇಷ್ಟಪಟ್ಟು ತಿಂತಾರೆ. ಸೊ ಹಂಗಾಗಿ ತಂದಿದ್ರು. ಅವರೆಲ್ಲ ತರಕಾರಿ ತರಕ್ಕೆ ಹೋದರೆ ಅಂಗಡಿಯಲ್ಲಿದ್ದರೆ ಯಾವ ಟೈಮಲ್ಲಾದರೂ ಅಷ್ಟೇ. ಸೊ ತೊಗೊಂಬಂದಿದ್ರಲ್ವಾ, ಅದನ್ನು ಮಾಡೋಣ. ಹಂಗೆ ಕುಕ್ಕರಿಗೆ ಹಾಕಿದರೆ 2 ವಿಷಲ್ ಹಾಕ್ಸಿದ್ರೆ ಸಾಕು. ಸೊ ಚೆನ್ನಾಗಿ ಬೆಂದಿರುತ್ತೆ. ಸೊ ಅದನ್ನು ಮಾಡೋಣ ಅಂತ ಎತ್ತಿಟ್ಕೊಂಡಿದ್ದೀನಿ. ಇವಾಗ ಪಾಪುಗೂ ಹಾಲು ಕಾಯಿಸ್ಬೇಕಲ್ವಾ. ಸೊ ಫಸ್ಟು ಟೀ ಮಾಡ್ಕೊಂಬಿಡೋಣ. ಆ ಕಡೆ ಟೀ ಮಳ್ತಾ ಇರುತ್ತೆ ಗ್ಯಾಸ್ ಎಲ್ಲ, ಇದು ಗೆಣಸೆಲ್ಲ ತೊಳ್ಕೊಳ್ಳೋವಷ್ಟರೊಳಗೆ ಅಂತ ಟೀ ಮಾಡ್ತಾ ಇದ್ದೀನಿ. ನೋಡಿ, ಯಾವಾಗಲೂ ಟೀ ಕುಡಿಯಲ್ಲ ಹರ್ಷ, ಬೇಗ ಬಂದರೆ ಮಾತ್ರ ಟೀ, ಇಲ್ಲಾಂದರೆ ನಾನು ಹಾಲು ಕುಡಿತೀನಲ್ವಾ. ಟೀ ಯಾವಾಗಲಾದರೂ ಒಂದ್ಸಲ ಚಳಿ ಆದಂಗೆ ಮಾತ್ರ, ಸಿಕ್ಕಾಬಟ್ಟೆ ಚಳಿ ಆಯ್ತಾ ಇರುತ್ತೆ ನೋಡಿ, ಅವಾಗ ಕಾಫಿ ಟೀ ಏನಾದರೂ ಕುಡಿತೀನಿ, ಇಲ್ಲಾಂದರೆ ಮಾಮೂಲಿ ಹಾಲೇ ಕುಡಿಯೋದು. ಸೊ ಇವಾಗ ಇದು ಕೊತ್ತಂಬರಿನೂ ಸ್ವಲ್ಪ ಎತ್ತಿಟ್ಕೊಂಡೆ, ಸಾಂಬಾರು ಕೂಡ ಖಾಲಿಯಾಗಿತ್ತು. ಸೊ ಸಾಂಬಾರು ಮಾಡೋಣ ಅಂತ ಹರ್ಷ ಕಾಳು ತತ್ತರೆ ಅಂತ ನಂಗೆ ಗೊತ್ತಿಲ್ಲ. ನಾನೇನು ಮಾಡಿದೆ, ಅಳಸುಂಡೆ ಕಾಳು, ಒಣ ಅಳಸುಂಡೆ ಕಾಳೆ ನೆನಾಕಿದ್ದೆ. ಸೊ ಅದು ಬೇರೆ ವೇಸ್ಟ್ ಆಗುತ್ತಲ್ವಾ, ಸುಮ್ಮನೆ ಅದೇನೇ ಮಾಡೋಣ, ಕಾಳು ನಾಳೆ ಮಾಡಿದ್ರಾಗುತ್ತೆ ಅಂತ ಅದು ಸ್ವಲ್ಪ ಆಲೂಗೆಡ್ಡೆ ಹಾಕ್ಬಿಟ್ಟು ಮಸಾಲೆ ಸಾರು ಮಾಡೋಣ ಅಂತ ಎತ್ತಿಟ್ಕೊಂಡಿದ್ದೀನಿ. ಇವಾಗ ಸ್ವಲ್ಪ ಪಾತ್ರೆ ಕೂಡ ಇತ್ತು ಮಧ್ಯಾಹ್ನದ್ದು, ಅಂದರೆ ಇವಾಗ ಪಾನಿಪುರಿ ತಿಂದ್ವಲ್ಲ ಅದು ಸ್ವಲ್ಪ ಇತ್ತು. ಸೊ ಅದನ್ನು ಎಲ್ಲ ತೊಳಿತಾ ಇದ್ದೀನಿ. ಒಂದೇ ಕೆಲಸ ಮಾಡ್ಕೊಂಡು ನಿಂತ್ಕೊಳ್ಳೋದ, ಈ ಥರ ಒಂದು ಕೆಲಸ ಮಾಡಲಿ, ಈ ಕಡೆ ಟೀ ಮಾಡ್ತಾ ಇದ್ದೀನಲ್ವಾ, ಈ ಕಡೆ ಪಾತ್ರೆ ಕೂಡ ತೊಳ್ಕೊಂಡ್ರೆ ಅಲ್ಲೇ ಈ ಸಿಂಕಲ್ಲೇ ಗೆಣಸು ತೊಳ್ಕೊಳ್ಬೋದು ಅಂತ ಎಲ್ಲ ಎತ್ತಿಟ್ಕೋತಾ ಇದ್ದೀನಿ. ಆವಾಗಿಂದ ಅವಾಗೆ ಮಾಡಿಕೊಂಡ್ರೆ ಈಸಿ ಆಗುತ್ತಲ್ವಾ. ಇವಾಗ ಟೀ ಮಾಡಿದ್ದು ಮತ್ತು ಅಡುಗೆ ಮಾಡಿದ್ದು ಇನ್ನೂ ಎಲ್ಲ ಜಾಸ್ತಿ ಆಗುತ್ತೆ, ಆವಾಗ ನಮಗೆ ಹಿಂಸೆ ಆಗುತ್ತೆ. ಸೊ ಜಾಸ್ತಿ ಹಿಂಗೆ ತುಂಬ ಪಾತ್ರೆ ಇದ್ದರೆ ನಮಗೆ ಬೋರ್ ಆಗುತ್ತೆ. ಸೊ ತೊಳಿಯೋಕ್ಕಾಗಲ್ಲಪ್ಪ ಅಂತ ಯೋಚನೆ ಮಾಡೋ ರೀತಿ ಆಗುತ್ತೆ. ಸೊ ಸ್ವಲ್ಪನೇ ಇದ್ದಾಗಿದ್ದಂಗೆ ಕೆಲಸ ಮಾಡಿಕೊಂಡ್ರೆ ನಮಗೂ ಕೂಡ ಈಸಿ ಆಗುತ್ತೆ. ಆವಾಗ ಒಂದೇ ಸಲ ಹೋಗಿ ಕುತ್ಕೊಬೋದು, ಸ್ವಲ್ಪ ಟಿ ವಿ ನೋಡ್ಬೋದು. ನೋಡಿ ಯಾವ ಥರ ಇದ್ದಾವೆ, ಇದನ್ನೆಲ್ಲ ತೆಗೆದುಬಿಟ್ಟು ನೀಟಾಗಿ ಕ್ಲೀನ್ ಮಾಡಬೇಕು. ಸೊ ನೋಡಿ, ಈ ಥರ ಮುರಿದ್ಬಿಟ್ಟು ಒಂಕುಡೊಂಕು ಇರ್ತಾವಲ್ವಾ, ಸೊ ಎಲ್ಲ ಕ್ಲೀನ್ ಮಾಡ್ತೀನಿ, ಆಮೇಲೆ ತೋರಿಸ್ತೀನಿ. ನೋಡಿ ನೋಡಿ, ಇದನ್ನು ಫಸ್ಟು ಎಲ್ಲ ನೀರು ಹಾಕ್ಬಿಟ್ಟು ಚೆನ್ನಾಗಿ 2 ಕೈದು ಪ್ರೆಸ್ ಮಾಡಿಬಿಟ್ಟು ಚೆನ್ನಾಗಿ ತೊಳಿಬೇಕು. ಸೊ ನನ್ನ ಮಗಳಿಗೆ ಸ್ವಲ್ಪ ಕೆಮ್ಮಾಗಿದೆ, ಹಂಗೆ ಕೆಮ್ತಾ ಇದ್ದಾಳೆ. ನೋಡಿ ಫ್ರೆಂಡ್ಸ್, ಈ ಥರ ಇದನ್ನು ತೊಳೆದ್ಬಿಟ್ಟು ಇಷ್ಟಿಷ್ಟು ಉದ್ದ ಕಟ್ ಮಾಡಿ ಹಾಕ್ಕೊಂಡಿದ್ದೀನಿ. ಸೊ ಕಟ್ ಮಾಡಿ ಹಾಕ್ಕೊಂಡು ನೀರು ಹಾಕ್ಬಿಟ್ಟು, ಸೊ 2 ವಿಷಲ್ ಹಾಕ್ಸಿದ್ರೆ ಸಾಕಾಗುತ್ತೆ. ಸೊ ಚೆನ್ನಾಗೇ ಬೆಂದಿರುತ್ತೆ. ಸೊ ಆಲೂಗೆಡ್ಡೆ ಬೇಯಿಸ್ತೀವಿ ನೋಡಿ ಆ ಥರ. ಸೊ ಕೆಲವ್ರಿಗೆ ಗೊತ್ತಿರುತ್ತೆ, ಕೆಲವ್ರಿಗೆ ಗೊತ್ತಿಲ್ಲ ಅಂತ ಹೇಳ್ತಾ ಇದ್ದೀನಿ. ಸೊ ಅರ್ಷಿಂಗಂತೂ ತುಂಬ ಫೇವ್ರೆಟ್ ಇದು. ಸೊ ಇಷ್ಟಪಟ್ಟು ತಿಂತಾರೆ, ಯಾವಾಗಾದರೂ ಬಂದರೆ ಸಾಕು, ಅವ್ರ ಕಣ್ಣಿಗೆ ಬೀಳಂಗಿಲ್ಲ, ತೊಗೊಂಬಂದ್ಬಿಡ್ತಾರೆ. ಇವಾಗ ಸೀಸನ್ ಬೇರೆ ಅಲ್ವಾ, ಸಂಕ್ರಾಂತಿವರೆಗೂ ಸೀಸನ್ನು. ಸೊ ಆ ಟೈಮಲ್ಲೇ ಇದು ಸಿಗೋದು ಅನ್ಸುತ್ತೆ, ಡಿಸೆಂಬರು ಜನ್ವರಿ ಟೈಮಲ್ಲೇ ಸಿಗೋದಿದು. ಸೊ ನನ್ನ ಪ್ರಕಾರ ಜನ್ವರಿ ಫೆಬ್ರವರಿವರೆಗೂ ಸಿಗುತ್ತೆ. ಸೊ ಈ ಥರ ಹಾಕ್ಬಿಟ್ಟು ನೀರು ಹಾಕ್ಬಿಟ್ಟು ಕುಕ್ಕರಲ್ಲಿ ಹಾಕಿ ಇಡ್ತಾ ಇದ್ದೀನಿ. ಸೊ ನೋಡಿ, ಉರಿನ ಮೀಡಿಯಮ್ಮಲ್ಲಿ ಇಟ್ಬಿಟ್ಟು 2 ವಿಷಲ್ ಹಾಕಿಸ್ತೀನಿ. ಅಷ್ಟರೊಳಗೆ ಸಾಂಬಾರಿಗೆ ಕೂಡ ರೆಡಿ ಮಾಡ್ಕೊತೀನಿ. ಟೀ ಕುದೀತು, ಸೊ ಸೋಸ್ಕೊಂಬಿಟ್ಟು ಅರ್ಷಿನ ಕೊಟ್ಬಿಟ್ಟು ಆಮೇಲೆ ಅದನ್ನು ಟೀ ಸೋಸ್ಕೊಂಡು ಪಾಪು ಕೂಡ ಹಾಲು ಕಾಯಿಸ್ಬೇಕು. ನೋಡಿ, ಅಳಸುಂಡೆ ಕಾಳು ನೆನಾಕಿದ್ದು ಇದೆ. ಸೊ ಈಗ ಹಸಿ ಕಾಳು ಹಾಕಿ ಮಾಡಿಬಿಟ್ರೆ ಇದು ವೇಸ್ಟ್ ಆಗುತ್ತಲ್ವಾ, ಹಂಗಾಗಿ
ಅದನ್ನೇ ಮಾಡ್ತಾ ಇದ್ದೀನಿ. ಇವಾಗ ಟೀ ಎಲ್ಲ ಸೋಸಿ ಆಯಿತು, ಪಾಪುಗೆ ಹಾಲು ಕಾಯಕ್ಕಿಟ್ಟಿದ್ದೀನಿ. ಸೊ ನಾವು ಟೀ ಕುಡಿಯೋ ಅಷ್ಟರೊಳಗೆ ಪಾಪು ಕೂಡ ಹಾಲು ಕಾಯುತ್ತೆ. ಸೊ ಅವಳಿಗೆ ಕೂಡಿಸ್ಬಿಟ್ಟು ಆಮೇಲೆ ಅಡುಗೆ ರೆಡಿ ಮಾಡ್ಕೊಬೇಕು. ನೋಡಿ ಟೀ ಕೊಡ್ತೀನಿ ಎದ ಅಂತ ಹೇಳ್ತಾ ಇದ್ದೀನಿ. ಹರ್ಷ ಹೆಂಗೆ ಮಲಗಿದ್ದಾರೆ, ಚಳಿ ಬೇರೆ ಅಲ್ವಾ, ಹಂಗೆ ಟಿ ವಿ ನೋಡ್ತಾ ಮಲಗಿದ್ದಾರೆ. ನೋಡಿ ಹಾಲು ಜೊತೆ ಯೂನಿಬಿಕ್ ಬಿಸ್ಕೆಟ್ ತಂದಿದ್ದರು. ಸೊ ನಾನು ಆಲ್ಮೋಸ್ಟ್ ಆಲ್ ಗುಡ್ಡೆನೇ ಬಿಸ್ಕೆಟ್ ತಿನ್ನೋದು. ಸೊ ಇದು ಯೂನಿಬಿಕ್ಕು ಟೇಸ್ಟು ಒಂಥರ ಡ್ರೈ ಫ್ರೂಟ್ಸ್ ಹಾಕಿದ್ರಲ್ವಾ, ಸೊ ಚೆನ್ನಾಗಿರುತ್ತೆ ಟೇಸ್ಟ್ ನೋಡು ಅಂತ ತಂದಿದ್ರು ಹರ್ಷ. ಸೊ ಹಂಗಾಗಿ ಅದನ್ನೇ ತಿಂತಾ ಇದ್ದೀನಿ. ಅಷ್ಟೊಂದೇನು ಇಷ್ಟ ಆಗಲಿಲ್ಲ, ಒಟ್ಟು ಚೆನ್ನಾಗಿ ಅಷ್ಟೊಂದೇನಿಲ್ಲ ಗುಡ್ಡೆ. ಅಷ್ಟು ನನಗೆ ಗುಡ್ಡೆ ಬಿಸ್ಕೆಟ್ ಬಿಟ್ಟರೆ ಇನ್ನು ಬೇರೆ ಯಾವ ಬಿಸ್ಕೆಟು ಇಷ್ಟ ಆಗೋಲ್ಲ ಬಿಸ್ಕೆಟ್ಗಳಲ್ಲಿ. ಸೊ ನಾನು ಜಾಸ್ತಿ ಗುಡ್ಡೆ ಬಿಸ್ಕೆಟೇ ತಿನ್ನೋದು. ನೋಡಿ ಇದು ಅಷ್ಟೊಂದು ಇಷ್ಟ ಆಗಲಿಲ್ಲ, ಬಟ್ ಏನು ವೇಸ್ಟ್ ಆಗುತ್ತಲ್ಲ ಅಂತ ತಿಂತಾ ಇದ್ದೀನಿ ಅಷ್ಟೇ ಟೀಯಲ್ಲಿ ಹೆಚ್ಕೊಂಡು. ಇವಾಗ ಕಾಯಿ ತುರ್ಕೊತಾ ಇದ್ದೀನಿ, ಒಂದು ಓಳು ಕಾಯಿ ತುರ್ಕೊತೀನಿ. ಸೊ ಸ್ವಲ್ಪ ಸಾಂಬಾರಿಗೆ ಬೇಕು, ಸ್ವಲ್ಪ ಇವಾಗ ಗೆಣಸು ಬೇಯಿಸಿದ್ದೀನಲ್ವ ಅದು ಕಾಯಿ ರಸ ಮಾಡಬೇಕು. ಸೊ ಹಂಗಾಗಿ ಒಂದು ಓಳನ್ನ ಫುಲ್ಲು ಕಾಯಿ ರಸ ಮಾಡಲಿಕ್ಕೆ ಅಂತ ತುರ್ಕೊತಾ ಇದ್ದೀನಿ. ಕಾಯಿ ಒಡೆದೆ ನೋಡಿ ಈ ಥರ ಕಣ್ಣು ಬಂದಿದೆ, ಎಷ್ಟು ಚೆನ್ನಾಗಿ ಬಂದಿದೆ ನೋಡಿ ಕಣ್ಣು. ಈ ಥರ ಏನಾರು ಕಣ್ಣು ಬಂದಿದ್ದರೆ ಕಾಯಲ್ಲಿ ಏನೋ ಒಂಥರ ಏನೋ ಅದೃಷ್ಟ ಬರುತ್ತೆ ಅಂತ ಹೇಳ್ತಾರೆ. ಸೊ ಗೊತ್ತಿಲ್ಲ, ಕೆಲವರು ಆ ಥರ ಹೇಳ್ತಾರೆ, ನಿಮ್ಗೆ ಏನಾರು ಗೊತ್ತಿದ್ರೆ ಕಮೆಂಟ್ ಮಾಡಿ. ಎಷ್ಟು ಚೆನ್ನಾಗಿ ಬಂದಿದೆ ನೋಡಿ. ಸೊ ಅದೇ ಕಾಯಿನ ತುರ್ಕೊತಾ ಇರೋದು. ಸೊ ತುರ್ದಾಯಿತು ನೋಡಿ, ಜಾರಲ್ಲಿ ಹಾಕಿಟ್ಕೊಂಡಿದ್ದೀನಿ. ಸೊ ಒಂದು ಜಾರಲ್ಲಿ ಚಿಕ್ಕ ಜಾರಲ್ಲಿ ಸಾಂಬಾರಿಗೆ ಕೂಡ ಹಾಕ್ಕೊಂಡಿದ್ದೀನಿ, ಹಾಗೆಯೇ ಒಂದೇ ಸಲ ರುಬ್ಬೋಣ ಅಂತ. ಇದು ಕಾಯಿ ರಸಕ್ಕೆ, ಗೆಣಸಿಗೆ ಕಾಯಿ ರಸ ಮಾಡ್ತಾ ಇರೋದು ನೋಡ್ಕೊಳ್ಳಿ. ಸೊ ಒಂದು ಓಳು ಫುಲ್ ತೆಂಗಿನಕಾಯಿ ತುರಿ ಹಾಕ್ಕೊಂಡಿದ್ದೀನಿ. ಇದಕ್ಕೆ ಬೆಲ್ಲನ ಪುಡಿ ಮಾಡಿ ಹಾಕ್ಕೊತಾ ಇದ್ದೀನಿ. ಸೊ ಎರಡು ಏಲಕ್ಕಿ ಕೂಡ ಹಾಕ್ಕೊತಾ ಇದ್ದೀನಿ. ತುಂಬ ಈಸಿ ಇದು ಮಾಡೋದು, ರೆಸಿಪಿ ಮಾತ್ರ ಸೂಪರಾಗಿರುತ್ತೆ ಇದು. ಒಂದು ಸಲ ಟೇಸ್ಟ್ ಮಾಡಿ, ಗೆಣಸು ಕೆಲವರು ಉಪ್ಪಾಕಿ ಬೇಯಿಸ್ತಾರೆ, ಈ ಥರ ಕಾಯಿ ರಸ ಮಾಡ್ಕೊಂಡು ತಿನ್ನೋರು ಕಮೆಂಟ್ ಮಾಡಿ ಓಕೆನಾ. ಇದು ಏಲಕ್ಕಿನ ಸ್ವಲ್ಪ ನೀರು ಹಾಕ್ಕೊಳ್ದಂಗೆ ಕಾಯಿನ ರುಬ್ಕೊತೀನಿ. ಸೊ ಸ್ವಲ್ಪನ ನೋಡಿ ಬೇಗ ನುಣ್ಣಗಾಗಲ್ಲ ಅಂತ. ಸೊ ಇವಾಗ ಸ್ವಲ್ಪ ಒಂದು ಎರಡು ರೌಂಡ್ ಹಾಕ್ಸ್ಕೊಂಡಾದಮೇಲೆ ನಿಮಗೆ ರುಚಿಗೆ ಎಷ್ಟು ಬೇಕಷ್ಟು ಸ್ವೀಟ್ ಜಾಸ್ತಿ ತಿನ್ನೋರು ಸ್ವಲ್ಪ ಜಾಸ್ತಿ ಹಾಕ್ಕೊಳ್ಳಿ, ಸ್ವೀಟ್ ಕಮ್ಮಿ ತಿನ್ನೋರು ಸ್ವಲ್ಪ ಹಾಕ್ಕೊಂಡ್ರೆ ಆಯಿತು. ಇವಾಗ ಬೆಲ್ಲನೂ ಚೆನ್ನಾಗಿದೆ, ಇದು ಪ್ಯೂರ್ ಬೆಲ್ಲ. ಸೊ ಯಾವುದೇ ರೀತಿ ಕಸ ಕಲ್ಲು ಏನೂ ಇಲ್ಲ. ಸೊ ಹಂಗಾಗಿ ಡೈರೆಕ್ಟ್ ಹಾಕ್ಕೊತಾ ಇದ್ದೀನಿ. ಸೊ ಇವಾಗ ಹಾಕ್ಕೊಂಡು ನೀರು ಹಾಕ್ಕೊಂಡು ಇವಾಗ ನುಣ್ಣಕ್ಕೆ ರುಬ್ಕೊತೀನಿ. ನೋಡಿ ಇವಾಗ ರುಬ್ಬಿದ್ದಾಗಿದೆ. ಸೊ ಈ ಟೈಮಲ್ಲಿ ಕೂಡ ನಿಮಗೆ ಸ್ವೀಟ್ ನೋಡ್ಕೊಂಡು ಇನ್ನು ಸ್ವಲ್ಪ ಬೆಲ್ಲ ಬೇಕಂದರೆ ಸೇರಿಸ್ಕೊಬೋದು. ಸೊ ನೋಡಿ ಯಾವ ಅದ್ದದಲ್ಲಿದೆ ಅಂತ, ಇಷ್ಟೇ ಥಿಕ್ನೆಸ್ ಆಗಿದ್ದರೂ ಓಕೆ, ಇನ್ನೂ ಸ್ವಲ್ಪ ತೆಳು ಬೇಕು ನಿಮಗೆ ಅಂದರೆ ನೀರು ಸೇರಿ ಕೂಡ ಸೇರಿಸ್ಕೊಬೋದು, ಸಾಕನ್ಸುತ್ತೆ ನನಗೆ ಇಷ್ಟೇ. ಸೊ ಹಂಗಾಗಿ ರುಬ್ಕೊಂಡೆ, ಇನ್ನು ಗೆಣಸು ಉಳ್ಕೊಳ್ಳುತ್ತೆ. ಸೊ ಬೆಳಗ್ಗೆಗೋ ತಿಂದು ಹೋಗ್ತಾರೆ ಹೋಗುವಾಗ ಅಂತ ರುಬ್ಬಿದ್ದೀನಿ ಸೇರಿಸಿ. ಸೊ ಇವಾಗ ಗೆಣಸು ಕೂಡ ಆಯಿತು. ಸೊ ನೋಡಿ ಏರ್ ತೆಗ್ದು ಎಲ್ಲ ಇಳಿದಿದೆ. ಸೊ ಇವಾಗ ಎಲ್ಲ ಬಸ್ಕೊತೀನಿ, ನೀರೆಲ್ಲ ಬಸ್ಬಿಟ್ಟು ಇಡ್ತೀನಿ. ಸೊ ಸಿಪ್ಪೆ ಬಿಡಿಸಿಡಲ್ಲ, ನೀರು ಮತ್ತು ಗೆಣಸು ಸಪ್ರೇಟ್ ಮಾಡ್ತೀನಿ. ಸೊ ಚೆನ್ನಾಗಿ ಬೆಂದಿದೆ ನೋಡಿ, ಕೈಯಲ್ಲಿ ಮುಟ್ಬಿಟ್ಟು ನೋಡ್ಬೋದು ನೀವು ಬೇಕಾದರೆ, ಇಲ್ಲ ಒಂದು ಸ್ಪೂನ್ ಕೂಡ ಹಾಕ್ಬಿಟ್ಟು ನೋಡ್ಬೋದು. ಸೊ ಇಲ್ಲಿ ಅಡುಗೆ ಮಾಡ್ತಾ ಇದ್ದೀನಿ. ಸೊ ನನ್ನ ಮಗಳು ಹಿಂದೆ ಬರ್ತಾ ಇದ್ದಾಳೆ, ಹಂಗಾಗಿ ನಡೆಯಮ್ಮ ಅಂತ ನಾನು ಹಾಲ್ಗೆ ಹೋದೆ. ಸೊ ಆಮೇಲೆ ಮಾಡ್ಕೊಳ್ಳೋಣ ಅಂತ. ನಾನು ಅಲ್ಲೇ ಕೂತಿದ್ರೆ ಸುಮ್ಮನೆ ಅಲ್ಲೇ ಆಡ್ತಾ ಇರ್ತಾಳೆ, ನಾನು ಅಡುಗೆ ಮನೇಲಿದ್ದರೆ ಸಾಕು, ಹಿಂದೆ ಬಂದು ಎಲ್ಲ ಎಳ್ದೆಳ್ದು ಹಾಕ್ತಾ ಇರ್ತಾಳೆ. ಸೊ ಹಂಗಾಗಿ ಇಲ್ಲೇ ಕೂತಿದ್ದೀನಿ ನೋಡಿ. ಕಾಫಿ ಕುಡ್ದಾ ತಟ್ಟು ತಪ್ಪಳೆ ಪುಟ್ಟ ಮಗು, ತಟ್ಟು ತಪ್ಪಳೆ ಪುಟ್ಟ ಮಗು, ಹರ್ಷ ಹರ್ಷ ಅಂತಿದ್ಯಾ, ನೀರ್ ಕುಡಿ, ನೀರ್ ತಗೊಡಿ ತಾಂಡು, ನೀರ್ ಕೇಳ್ತಾಂಡ್, ನೀರ್ ಕುಡಿ, ಕುಡಿದೀರಾ?
ನೀನ್ ಹಾಕೊಂಡಿಲ್ಲ ಹಾಕೊಂಡ್ರೆ ಅಪ್ಪ 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 ನೋಡಿ ಅಪ್ಪ ಮಗಳು ಟಿ ವಿ ನೋಡ್ಕೊತ ಆಟ ಆಡ್ತಾ ಇದ್ರಲ್ವಾ. ಸೊ ಹಂಗಾಗಿ ಇವಾಗ ನಾನು ಸಾಂಬಾರು ಮಾಡೋಣ ಅಂತ ಬಂದೆ. ನೋಡಿ ಆಲೂಗೆಡ್ಡೆ ಮತ್ತು ಹಲಸುಂಡೆ ಕಾಳು ಹಾಕಿದ್ದೀನಿ. ಸೊ ಒಗ್ಗರಣೆಗೆ ಹಾಕಿದ್ದೆ. ಸೊ ಇವಾಗ ಅದು ಬೇಯೋಷ್ಟರೊಳಗೆ ಅರ್ಶಿನ ಗೆಣಸ್ಕೊಡೋಣ. ಊಟ ಮಾಡ್ಬೇಕಾದ್ರೆ ತಿಂದರೆ ಮತ್ತೆ ಊಟ ಮಾಡೋಕ್ಕಾಗಲ್ಲ ಅಂತ ಇವಾಗಲೇ ಹಾಕ್ಕೊಡ್ತಾ ಇದ್ದೀನಿ. ನೋಡಿ ಈ ಥರ ಸಿಪ್ಪೆ ಬಿಡಿಸ್ಬಿಟ್ಟು ಈ ಥರ ಕಾಯಿ ರಸ ಹಾಕ್ಕೊಂಡ್ಬಿಟ್ಟು ಹೆಚ್ಕೊಂಡು ಹೆಚ್ಕೊಂಡು ತಿನ್ನೋದು, ಇಲ್ಲ ಕಲಿಸ್ಕೊಂಡಾದರೂ ತಿನ್ಬೋದು, ಸೂಪರಾಗಿರುತ್ತೆ ಮಾತ್ರ. ಸೊ ಈಗ ಅವ್ರಿಗೆ ಹಾಕ್ಕೊಟ್ಬಿಟ್ಟು ನಾನು ಕೂಡ ಹಾಕ್ಕೊಂಡು ಪ್ಲೇಟಲ್ಲಿ ಹೋಗ್ತಾ ಇದ್ದೀನಿ. ನೋಡಿ ಸೊ ಚೆನ್ನಾಗಿದೆ. ನೋಡಿ ನೀವು ಒಂದ್ಸಲ ಟ್ರೈ ಮಾಡಿ, ಈ ಥರ ಯಾರು ಮಾಡ್ತೀರಾ ಅಂತ ಕಮೆಂಟ್ ಮಾಡಿ. ಸೊ ಇದೆಲ್ಲ ಸಂಕ್ರಾಂತಿ ಹಬ್ಬಕ್ಕೆ ಫೇಮಸ್ಸು ಅಂದರೆ ಉಪ್ಪು ಹಾಕ್ಬಿಟ್ಟು ಬೇಯಿಸ್ಕೊಂಡು ಹಾಗೇ ತಿನ್ನೋರು ಇರ್ತಾರೆ. ಸೊ ಈ ಥರ ಕಾಯಿ ರಸ ಮಾಡ್ಕೊಂಡು ಒಂದ್ಸಲ ಟ್ರೈ ಮಾಡಿ, ತುಂಬ ಚೆನ್ನಾಗಿರುತ್ತೆ. ಇವಾಗ ನಾನು ಕೂಡ ತಿಂತೀನಿ. ಅಮ್ಮ ಕರಿ, ಅಮ್ಮ ಕರಿ, ಅಮ್ಮ ಕರಿ, ಮಗನೇ ಚಿನ್ನ, ಅಮ್ಮ ಕರಿ, ಚಿನ್ನ, ಅಮ್ಮ ಕರಿ, ಅಪ್ಪ ಅಮ್ಮ ಬಾ, ಅಮ್ಮ 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 ಕರಿ, ಅಮ್ಮ ಕರಿ, ಅಮ್ಮ ಕರಿ. ನೋಡಿ ನಾನು ಇದ್ರೆ ಸುಮ್ಮನೆ ಆಟ ಆಡ್ತಾ ಇರ್ತಾಳೆ. ಕೆಲವೊಂದು ಗೊಂಬೆಗಳು ಮಾತ್ರ ಕೊಡ್ತೀನಿ. ಹರ್ಷ ಬಂದರೆ ಸಾಕು, ಅದನ್ನು ಕೊಡು ಅದನ್ನು ಕೊಡು ಅಂತ ಟಿ ವಿ ಶೋಕೇಶಲ್ಲೆಲ್ಲ ತೋರಿಸ್ತಾ ಇರ್ತಾಳೆ. ಸೊ ಅವ್ರು ಸುಮ್ಮನೆ ತೆಗೆದು ಕೊಡ್ತಾ ಇರ್ತಾರೆ. ಇದು ಬಗ್ಲುಗುಂಟೆ ಜಾತ್ರೆಯಲ್ಲಿ ತಂದಿದ್ದು. ಸೊ ಆ ಗೊಂಬೆ ಸಾಫ್ಟಾಗಿ ಮುಟ್ಟಿದರೆ ಹರಿದೋಗುತ್ತೆ. ಸೊ ಅದು ಇವಳಿಗೆ ಬೇಕು. ಸೊ ಅದನ್ನು ಯಾಮಾರಿಸ್ಬಿಟ್ಟು ಎತ್ತಿಟ್ಟಿದ್ರು. ಸೊ ಈ ಕಡೆ ಆಟ ಆಡ್ತಾ ಇದ್ದಾಳೆ. ನೋಡಿ ನೆಲಕ್ಕೆ ಹೋಗ್ಬೇಡ ಕಣಮ್ಮ, ಸೀತ ಆಗುತ್ತೆ ಅಂದರು. ಸಾಕ್ಸ್ ಎಲ್ಲ ಹಾಕಿರ್ತೀನಿ. ಸೊ ಹಂಗಾಗಿ ಹಂಗೂ ಕಿತ್ತೆಸ್ತು ಆಟ ಆಡ್ತಾ ಇರ್ತಾಳೆ. ಸೊ ಇವಾಗ ರೈಸು ಸಾಂಬಾರು ಎಲ್ಲ ಆಗಿದೆ. ಸೊ ಸ್ವಲ್ಪ ಹೊತ್ತು ಆಟ ಆಡಿ, ಇವಾಗ ತಾನೇ ಗೆಣಸೆಲ್ಲ ತಿಂದಿದ್ದೀವಲ್ವಾ, ಸೊ ಊಟ ಮಾಡಬೇಕು. ಇನ್ನು ಟಿ ವಿ ನೋಡ್ತಾ ಇದ್ದಾರೆ. ನೋಡಿ ನನ್ನ ಮಗಳು, ನಾನು ಈ ಸೈಡ್ ಕೂತಿದ್ದೀನಿ. ಸೊ ಇವಾಗ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಸೊ ಇಷ್ಟ ಆದರೆ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಬಾಯ್ ಬಾಯ್, ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ.